ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಆಗಸ್ಟ್ ಹತ್ತನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಆದರೆ ಸಹೋದರರೇ ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ ನೀವು ಕತ್ತಲೆಯಲ್ಲಿ ಇರುವವರಲ್ಲ ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ತೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ನಾಲ್ಕನೇ ವಚನ ಪ್ರಿಯ ಸಹೋದರರೇ ನಮ್ಮ ಪ್ರಸ್ತುತ ಅಂದರೆ ಈಗಿನ ಮನೋಭಾವವು ದೇವರ ಬಗ್ಗೆ ಅಪಾರವಾದ ಕೃತಜ್ಞತೆಯುಳ್ಳದ್ದಾಗಿರಬೇಕು ಸುಂದರವಾದ ಸತ್ಯದ ಬಗ್ಗೆ ಅಧಿಕವಾದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಆತನು ಈ ವಿಚಾರವನ್ನು ನಾವು ನೋಡುವ ಹಾಗೂ ಗುರುತಿಸುವ ಭಾಗ್ಯವನ್ನು ನೀಡಿದ್ದಾರೆ ಮತ್ತು ಈ ಸತ್ಯವನ್ನು ಇತರರಿಗೆ ತಿಳಿಸಲು ಸಹಾಯ ಮಾಡುವಲ್ಲಿ ಉತ್ಸಾಹವನ್ನು ಹೆಚ್ಚಿಸಬೇಕು ಈ ಮಧ್ಯೆ ನಮ್ಮ ತಿಳುವಳಿಕೆಯ ಕಣ್ಣುಗಳು ಈಗ ಪ್ರಗತಿಯಲ್ಲಿರುವ ಸರ್ವಶಕ್ತ ದೇವರ ಮಹಾದಿನದ ಯುದ್ಧವನ್ನು ಸ್ಪಷ್ಟವಾಗಿ ಗ್ರಹಿಸಬೇಕು ಮತ್ತು ನಮ್ಮ ನಂಬಿಕೆಯು ನಮ್ಮ ತಿಳುವಳಿಕೆಯ ದೃಷ್ಟಿಗೆ ವಾಕ್ಯದ ಮೂಲಕ ಮಾರ್ಗದರ್ಶನ ನೀಡುವುದರಿಂದ ಮೆಸ್ಸಿಯನ ರಾಜ್ಯದ ಮಹಿಮೆಯುಳ್ಳ ಫಲಿತಾಂಶವನ್ನು ನೋಡಲು ನಮಗೆ ಅನುವು ಮಾಡಿಕೊಡಬೇಕು ಇದಲ್ಲದೆ ಸುಗ್ಗಿಯ ಕೆಲಸವು ಎಷ್ಟು ಕಾಲ ಉಳಿಯುತ್ತದೆ ಎಂದು ನಮಗೆ ತಿಳಿಯದು ದೈವಿಕ ನೇಮಕಾತಿಯ ಮೂಲಕ ಇಡೀ ವಿಷಯವನ್ನು ಜವಾಬ್ದಾರಿ ವಹಿಸಿರುವ ಮಹಾನ್ ನಾಯಕನು ತಪ್ಪು ಮಾಡಲು ಸಾಧ್ಯವೇ ಇಲ್ಲದಿರುವುದರಿಂದ ಬುದ್ಧಿವಂತನಾಗಿರುವುದರಿಂದ ಆತನು ನಮಗೆ ವಾಗ್ದಾನ ಮಾಡಿದ್ದೇನೆಂದರೆ ನಮಗೆ ಬರುವ ಎಲ್ಲ ಅನುಭವಗಳು ಆತನನ್ನು ನಾವು ಪ್ರೀತಿಸುತ್ತಿರುವುದರಿಂದ ಎಲ್ಲವೂ ಒಳ್ಳೆಯದಕ್ಕಾಗಿ ಒಟ್ಟಾಗಿ ಸಂಭವಿಸುತ್ತದೆ ಎಂದು ನಾವು ಬಲ್ಲೆವು ಮತ್ತು ಆತನ ಉದ್ದೇಶಕ್ಕೆ ತಕ್ಕಂತೆ ಕರೆಯಲ್ಪಟ್ಟವರಾಗಿದ್ದಾರೆ ನಮ್ಮ ಕರೆಯನ್ನು ಮತ್ತು ಆರಿಸಲ್ಪಡುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ